नमस्कार वीडियो नोड़ वीक्षक वीडियो नानकोड़ा बेसिक कंप्यूटर एरने क्लास हेकोड़ता मोदे क्लास ना नोड़ी बेसिक कंप्यूटर फंडामेंटल कंप्यूटर कंप्यूटर एलू मोदल कंप्यूटर यू अदर पूर्ति हिस्ट्री कहते हैं बट इवत ना कलियो कंप्यूटर यहाँ केस कंप्यूटर नम जो मत कंप्यूटर ओन यहाँ केस ना अदर जो केस यहाँ मोदी मत नम्बू मत कंप्यूटर के इंत व्यस यहाँ अडियोदा हेकोड़ी इवते फस्ट टाइम यूट्यूब वीडियो नोड़ता वीडियो केंप अक्षर सब्सक्राइब बटन का सब्सक्राइब बाजू बेल आइकन घंटी बरतद आल अंतर घंटी घंटी बरत मेल आल अंतर अल्ली क्लिक नान प्रति वीडियो महित निम्म फोन मेले मत निम्म कंप्यूटर मेले नोटिफिकेशन बंद मन कुछ नहीं फ्री आगे ना कंप्यूटर क्लास नो कंप्यूटर कलबू नोड़ा कंप्यूटर यहाँ के ना यहाँ के नमगू मत कंप्यूटर के व्यस स्किप वीडियो नोड़े प्रतियो वीडियो न बेरवे शेर मुखातर एस्टो आर्थिक पर्स्थित एजुकेशन वंचितर एस्टो जन उतार्लास मुटली नो कंप्यूटर कली नस आगे दयु वीडियो इश आगे लाइक मरीबारे सब्सक्रेबा मरीबार् गोतिया इन कन्फ्यूज सब्सक्रेब या कन्फ्यूज आगे याकप अंद्रे प्रति वीडियो नोड़ नान यो अपलोड ಮಾಡ್ತೀನೋ ಅವತ್ತಿನ ದಿನನೇ ನಿಮ್ಮ ಫೋನ್ ಮೇಲೆ ಆಗಿರಬಹುದು ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತದೆ ಅವಾಗ ನೀವು ಏನು ಮಾಡಬಹುದು ಓಪನ್ ಮಾಡ್ಕೊಂಡು ನನ್ನ ಕ್ಲಾಸ್ ಅನ್ನು ತಪ್ಪಲಾರದೆ ನೋಡಿದ್ರಪ್ಪ ಅಂದ್ರೆ ಕಂಪಲ್ಸರಿ 3 ತಿಂಗಳದ ಒಳಗೆ ಕೂಗ ಹೊಡೆದ ಮನೆಗೆ ಕೂತು ಕಂಪ್ಯೂಟರ್ ಕಲಿತೀರಿ ಸರ್ಟಿಫಿಕೇಟ್ ಬೇಕಲ್ಲ ಕಂಪ್ಯೂಟರ್ ಕಲಿತ ನಂತರ ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಲಿಂದಾನೇ ನಾವು ಏನು ಮಾಡ್ತೀವಿ ಸರ್ಟಿಫಿಕೇಟ್ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಆಗಬೇಕಾಗಿತ್ತು ನನ್ನ ಜೊತೆ ಮಾತಾಡಬೇಕಾಗಿತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿ ಗುರು ನಾನೆಕ್ಸ್ ಅಂತ ಇರುತ್ತೆ ಸರ್ಚ್ ಮಾಡ್ಕೊಂಡು ನನ್ನ ಜೊತೆ ಮಾತಾಡಬೇಕಾಗಿತ್ತು ಅಂದ್ರೆ ಫಾಲೋ ಮಾಡಿ ಹಾಗೆ ಮೆಸೇಜ್ ಕೂಡ ಮಾಡಬಹುದು ಸರ್ಟಿಫಿಕೇಟ್ ಕೂಡ ನೀವು ಇರೋ ಜಾಗಕ್ಕೆ ಕೊರಿಯರ್ ಮುಖಾಂತರ ನಾವು ಪ್ರೊವೈಡ್ ಮಾಡ್ತೀವಿ ನೋಡಿ ಇವತ್ತು ಯಾವ ತರ ಕಂಪ್ಯೂಟರ್ ನಮ್ಮ ಜೊತೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ನೋಡಬಹುದು ಫಸ್ಟ್ ಕ್ಲಾಸ್ ಒಳಗೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಕಂಪ್ಯೂಟರ್ ಅಂದ್ರೆ ಏನು ಕಂಪ್ಯೂಟರ್ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ಕಂಪ್ಯೂಟರ್ ಏನೇನದು ಅನ್ನೋದು ಕೂಡ ನಿಮಗೆ ಗೊತ್ತಾಗಿತ್ತು ಗೊತ್ತಾಗ್ತಿದ್ಯಾ ಇಲ್ಲಿ ಕಂಪ್ಯೂಟರ್ ಅನ್ನೋದು ಕೂಡ ನಾನು ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ ಮೊದಲನೇ ವಿಡಿಯೋದೊಳಗೆ ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಏನು ಮಾಡಬೇಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಆ ವಿಡಿಯೋನ ಕೂಡ ನೀವು ನೋಡ್ಕೊಂಡು ಬಿಡಬಹುದು ಅಂದ್ರೆ ಮೊದಲನೇ ವಿಡಿಯೋನ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗಿದ್ಯಾ ಇಲ್ಲಿ ಕೆಳಗಡೆ ಬಿಟ್ಟಿದೆ ನಾನು ಡಾಟಾ ಪ್ರೊಸೆಸಿಂಗ್ ಅಂತ ಬರುತ್ತೆ ಡಾಟಾ ಪ್ರೊಸೆಸಿಂಗ್ ಅಂದ್ರೆ ಏನು ಇಲ್ಲಿ ಈ ಕಂಪ್ಯೂಟರ್ ಈಸ್ ಆಲ್ಸೋ ಕಾಲ್ಡ್ ಡಾಟಾ ಪ್ರೊಸೆಸರ್ ಬಿಕಾಸ್ ಇಟ್ ಕ್ಯಾನ್ ಸ್ಟೋರ್ इट कैन स्टोर प्रोसेस एंड रिएक्टिविटी डाटा वेर एवर डिसाइडर अंत हेळुत्ते कंप्यूटर दत्तांशगळन्नु तगोंडु अदर मेले केलस माडि नमगे यावाग बेकु आवाग नावु इन्फार्मेशन अन्नु तक्कोबहुदु मत्ते सेव कूड माडि इडबहुदु अंत हेळ्कोड्तारे बट इल्लि डाटा प्रोसेसिंग आगुवंत ओंदु एनद फार्मुला इदे कंप्यूटर गे केलस माडबेकागित्तु अंद्रे अदक्के ओंदु फार्मुला अन्नु कोट्टिद्दारे याव तर द आक्टिविटी प्रोसेसिंग डाटा यूज ए कंप्यूटर कॉल्ड एज डाटा प्रोसेसिंग अंत हेळ्कोड्तारे एनिदु डाटा प्रोसेसिंग अंद्रे एनु मत्ते इदक्कू मत्ते कंप्यूटर गे मत्ते नमगे एनु व्यत्यास ಅಂದ್ರೆ ನಾನು ಇಲ್ಲಿ ಫೋಟೋಶಾಪ್ ಒಳಗಡೆ ಸ್ವಲ್ಪ ನಿಮಗೆ ಸ್ಕೆಚ್ ಹಾಕಿ ತೋರಿಸ್ತಾ ಇದೀನಿ ಓಕೆ ಅಂದ್ರೆ ಸ್ವಲ್ಪ ಡಿಸೈನ್ ಮಾಡಿ ತೋರಿಸ್ತಾ ಇದೀನಿ ಎಕ್ಸ್ಪ್ಲೇನ್ ಕೂಡ ಚೆನ್ನಾಗಿ ಆಗುತ್ತೆ ಓಪನ್ ಆಗಲಿ ಓಕೆ ನಮಗೂ ಮತ್ತೆ ಕಂಪ್ಯೂಟರ್ ಗೆ ಇರುವಂತ ವ್ಯತ್ಯಾಸನ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಮೊದಲಿಗೆ ನಾನು ಏನು ಮಾಡ್ತಾ ಇದೀನಿ ಇಲ್ಲಿಂದ ಒಂದು ಕಂಪ್ಯೂಟರ್ ನ ಡಿಸೈನ್ ಮಾಡ್ಕೊತಾ ಇದೀನಿ ಅಂದ್ರೆ ಡಯಾಗ್ರಾಮ್ ಅನ್ನು ತೆಗೆದು ಬಿಡ್ತೀನಿ ಅಂದ್ರೆ ಗೊತ್ತಾಗುತ್ತೆ ಡಾಟಾ ಅಂದ್ರೆ ಏನು ಎಲ್ಲಿ ಹೋಗ್ತದೆ ಹೆಂಗ್ ಬರ್ತದೆ ನಾವು ಕಳಿಸಿರೋ ದತ್ತಾಂಶಗಳನ್ನು ಹೆಂಗ್ ತಗೊತದೆ ಕಂಪ್ಯೂಟರ್ ಅನ್ನೋದು ಗೊತ್ತಾಗ್ಬಿಡ್ತದೆ ನೋಡಿ ಇಲ್ಲೊಂದು ಕಂಪ್ಯೂಟರ್ ನ ನಾನು ರೆಡಿ ಮಾಡ್ಕೊತೀನಿ ಗೊತ್ತಾಗ್ತಿದ್ಯಾ ಕಂಪ್ಯೂಟರ್ ನ ಡಿಸೈನ್ ಮಾಡ್ತಾ ಇದೀನಿ ಕಂಪ್ಯೂಟರ್ ಆಗಿದೆ ಅದಾದ ಮೇಲೆ ನೀವು ಹೊಸ ಕಂಪ್ಯೂಟರ್ ತಗೊಂಡಾಗ ಇವೆಲ್ಲ ಪಾರ್ಟ್ಸ್ ಗಳನ್ನು ನಿಮಗೆ ಕೊಟ್ಟಿರ್ತಾರೆ ನೋಡಿರ್ತೀರಿ ನೆಕ್ಸ್ಟ್ ಇದಾದ ಮೇಲೆ ಇಲ್ಲೊಂದು ಸಿಪಿಯು ನ ನಾನು ಮಾಡ್ಕೊತಾ ಇದೀನಿ ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇರುತ್ತೆ ಇಲ್ಲೊಂದು ಸ್ಟಾರ್ಟ್ ಬಟನ್ ಮತ್ತೆ ಕೆಳಗಡೆ ಈ ತರ ಒಂದು ಲೈನ್ಸ್ ಗಳು ಮತ್ತೆ ಇಲ್ಲಿ ಏನೇನೋ ಲೈನ್ಸ್ ಮತ್ತೆ ನಮ್ಮ ಪೆಂಡ್ರೋ ಹಾಕ್ಲಿಕ್ಕೆ ಈ ತರ ಎರಡು ಜಾಗ ಕೊಟ್ಟಿರ್ತಾರೆ ಮತ್ತೆ ಹೆಡ್ ಫೋನ್ ಹಾಕ್ಲಿಕ್ಕೆ ಈ ತರ ಇಲ್ಲಿ ಪೋರ್ಟ್ ಅನ್ನು ಕೂಡ ಕೊಟ್ಟಿರ್ತಾರೆ ಇದಾದ ಮೇಲೆ ಮೌಸ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಓಕೆ ಇವಿಷ್ಟು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಇದಿಷ್ಟ ಐತಾ ಓಕೆ ಇದಿಷ್ಟ ಐತೋ ಮತ್ತೆ ಇದರೊಳಗೆ ಡಿಸ್ಪ್ಲೇ ಒಳಗೆ ಈ ತರ ಸ್ವಲ್ಪ ಫ್ರೇಮ್ ಕೂಡ ಕೊಟ್ಟಿರ್ತಾರೆ ಫ್ರೇಮ್ ಕೂಡ ಮಾಡ್ಕೊಂಡ್ಬಿಡೋಣ ನೆಕ್ಸ್ಟ್ ಕೀಬೋರ್ಡ್ ಅಲ್ಲಿ ಬಟನ್ಸ್ ಕೂಡ ಇದ್ದಿರುತ್ತೆ ಬಟನ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ಹೆಂಗ್ ಕೆಲಸ ಮಾಡ್ತದೆ ನೋಡೋಣ ಇಲ್ಲಿ ಎಲ್ಲಾ ಕೀಬೋರ್ಡ್ನು ರೆಡಿ ಆಗಿದೆ ಮತ್ತೆ ಕಂಪ್ಯೂಟರ್ ಕೂಡ ರೆಡಿ ಆಗಿಬಿಟ್ಟಿದೆ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಹೆಂಗ್ ಕೆಲಸ ಮಾಡ್ತದಪ್ಪ ಅಂದ್ರೆ ಇಲ್ಲಿ ನೋಡಬಹುದು ನೀವು ಈ ಮೌಸ್ ಕನೆಕ್ಷನ್ ಎದಕ್ಕೆ ಇರ್ತದೆ ಸಿಪಿಯು ಗೆ ಇರ್ತದೆ ಹೌದಾ ನೆಕ್ಸ್ಟ್ ಕೀಬೋರ್ಡ್ ಕನೆಕ್ಷನ್ ಎದಕ್ಕೆ ಇರ್ತದೆ ಸಿಪಿಯು ಗೆ ಇರ್ತದೆ ನೆಕ್ಸ್ಟ್ ಇದು ಮಾನಿಟರ್ ಕನೆಕ್ಷನ್ ಕೂಡ ಎದಕ್ಕೆ ಇರ್ತದೆ ಸಿಪಿಯು ಗೆ ಇರ್ತದೆ ಅಂದ್ರೆ ಎಲ್ಲಾ ಸಿಪಿಯು ಗೆ ಅಂದಮೇಲೆ ಕೆಲಸ ಮಾಡೋದು ಯಾವುದಿದ್ರೂ ಇಂಪಾರ್ಟೆಂಟ್ ಅಂದ್ರೆ ಇದು ಸಿಪಿಯು ಬಹಳ ಇಂಪಾರ್ಟೆಂಟ್ ಇದೆ ಇದನ್ನ ಏನು ಮಾಡ್ತದೆ ನಮಗೆ ಪ್ರತಿಯೊಂದು ಕೆಲಸಗಳನ್ನ ಮಾಡಿ ಕಂಪ್ಯೂಟರ್ ಗೆ ಕಳಿಸುತ್ತೆ ಹೆಂಗ ಕಳಿಸುತ್ತಪ್ಪ ಅಂದ್ರೆ ಇದಕ್ಕೆ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ ನಾವು ಯಾವುದು ಇನ್ಪುಟ್
ಇದು ಇನ್ಪುಟ್ ಡಿವೈಸ್. ಇನ್ಪುಟ್ ಅಂದ್ರೆ ದತ್ತಾಂಶಗಳನ್ನ ನಾವು ಕೊಡುವಂತ ದತ್ತಾಂಶಗಳನ್ನ ತಗೊಂಡು ಎಲ್ಲಿ ಕಳಿಸುತ್ತೆ, ಇದು ಇಲ್ಲಿ ಕೀಬೋರ್ಡ್ ಇಲ್ಲಿ ಕೀಬೋರ್ಡ್ ಲಿಂದ ಕಳಿಸಿರುವಂತಹ ದತ್ತಾಂಶ ಎಲ್ಲಿ ಹೋಗುತ್ತೆ, ಸಿಪಿಯುಗೆ ಹೋಗುತ್ತೆ ಡೈರೆಕ್ಟ್ ಆಗಿ. ಈ ಸಿಪಿಯು ಏನ್ ಕೆಲಸ ಮಾಡುತ್ತೆ, ನೀವು ಹೇಳಿರ್ತಕ್ಕಂತಹ ಸಂದೇಶಗಳನ್ನ ತಗೊಂಡು ಇಲ್ಲಿ ಏನ್ ಮಾಡ್ತದೆ, ಕೆಲಸ ಮಾಡ್ತದೆ. ಕೆಲಸ ಆದ್ಮೇಲೆ ಏನ್ ಮಾಡ್ತದೆ, ಅದನ್ನೇ ಇಟ್ಕೊಳ್ಳೋದಿಲ್ಲ, ವಾಪಸ್ ಏನ್ ಮಾಡ್ತಾನೆ ಅವನು ಮಾನಿಟರ್ ಮುಖಾಂತರ ಇಲ್ಲಿ ಡಿಸ್ಪ್ಲೇ ಮೇಲೆ ಕಳಿಸ್ಬಿಡ್ತಾನೆ. ನೀವು ಏನ್ ಕೇಳಿರ್ತಿರಲ್ಲ ಆ ಮೆಸೇಜ್ ಇಲ್ಲಿ ಬಂದ್ಬಿಡುತ್ತೆ. ಮೌಸ್ ಕೂಡ ನಮಗೆ ಏನ್ ಮಾಡ್ತದೆ, ಈ ಕಂಪ್ಯೂಟರ್ ಒಳಗಡೆ ಈ ಮಷಿನ್ ಏನಿದೆಯಲ್ಲ ಇದ್ರೊಳಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಇರುತ್ತೆ. ನೀವು ಹಾಕಿರ್ತಕ್ಕಂತಹ ಸಾಫ್ಟ್ವೇರ್ ಗಳನ್ನ ಕೆಲಸ ಮಾಡ್ಲಿಕ್ಕೆ ಮತ್ತೆ ಇನ್ನಿತರಗಳ ಎಡಿಟ್ ಮಾಡ್ಲಿಕ್ಕೆ ನಿಮ್ಗೆ ಕಂಪ್ಯೂಟರ್ ಒಳಗಡೆ ಹೋಗ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಏನ್ ಮಾಡ್ತದೆ, ಮೌಸ್ ನಮ್ಗೆ ಒಳಗೆ ತಗೊಂಡು ಹೋಗ್ತಿರ್ತದೆ. ಗೊತ್ತಾಗುತ್ತದೆ ಈ ತರ ಏನ್ ಮಾಡ್ತಿರ್ತದೆ, ನಮ್ಗೆ ಒಳಗೆ ತಗೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ನೀವೇನ್ ಡಾಟಾ ಕೊಡ್ತೀರಿ ಅದು ಇದು ಇನ್ಪುಟ್ ಡಿವೈಸ್. ಇದು ಇನ್ಪುಟ್ ಅಂದ್ರೆ ತಗೊಳ್ಳುವಂತ ಸಾಧನ, ಇದಕ್ಕೆ ಔಟ್ಪುಟ್ ಡಿವೈಸ್ ಅಂತ ಹೇಳ್ತಾರೆ. ಯಾವುದು ಇದು ಔಟ್ಪುಟ್ ಡಿವೈಸ್ ಗೆ ಸಂಬಂಧಪಟ್ಟಿದ್ದು. ಗೊತ್ತಾಗ್ತಿದೆಯಾ, ಇದನ್ನ ಔಟ್ಪುಟ್ ಅಂತ ಕರಿತೀವಿ. ಔಟ್ಪುಟ್ ಯಾಕೆ ಕರಿತೀವಪ್ಪ ಅಂದ್ರೆ ನಾವು ಕೊಡುವಂತಹ ಸಂದೇಶಗಳನ್ನ ಕೆಲಸ ಮಾಡಿ ನಮಗೆ ತೋರಿಸಿಕೊಡುತ್ತಲ್ಲ, ಅದು ಔಟ್ಪುಟ್ ಡಿವೈಸ್ ಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಮೌಸ್ ಇನ್ಪುಟ್ ಔಟ್ಪುಟ್ ಗೊತ್ತಾಗ್ತದೆ ನಿಮ್ಗೆ, ಕಮೆಂಟ್ಸ್ ಮಾಡ್ಬೇಕು. ಮೌಸ್ ಇನ್ಪುಟ್ ಇದೆಯಾ ಅಥವಾ ಔಟ್ಪುಟ್ ಇದೆಯಾ ಅನ್ನೋದು ಗೊತ್ತಾಗ್ತಿದೆಯಾ. ಇಲ್ಲಿ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಇಲ್ಲಿಂದ ನಾವು ದತ್ತಾಂಶಗಳನ್ನ ಹೋಗಿದ್ದು ಸಿಪಿಯು ಹೋಗುತ್ತೆ, ಇದು ಕೆಲಸ ಮಾಡ್ತದೆ. ಕೆಲಸ ಮಾಡಿದ್ಮೇಲೆ ಏನ್ ಮಾಡ್ತದೆ, ಇಲ್ಲಿ ಮಾನಿಟರ್ ಮೇಲೆ ತಮಗೆ ತೋರಿಸಿಕೊಡ್ತದೆ. ನೀವು ಕೇಳಿರ್ತಕ್ಕಂತ ಸಂದೇಶಗಳನ್ನ ನಾವು ಇಲ್ಲಿ ನೋಡಬಹುದು. ಅದೇ ತರ ನಾವು ಹೆಂಗ್ ಕೆಲಸ ಮಾಡ್ತೀವಿ ಇಲ್ಲಿ ಇನ್ನೊಂದು ನೋಡಬಹುದು. ನೀವು ಕಂಪ್ಯೂಟರ್ ಗೆ ಒಂದ್ ಸ್ಟೋರೇಜ್ ಅನ್ನೋದು, ಒಂದು ಕೆಪಾಸಿಟಿ ಅನ್ನೋದು ಕೊಟ್ಟಿರ್ತಾರೆ. ಅಂದ್ರೆ ಸ್ಟೋರೇಜ್ ಡಿವೈಸ್ ಅನ್ನೋದು ಇರುತ್ತೆ, ಇದರಲ್ಲಿ ಹಾರ್ಡ್ ಡಿಸ್ಕ್ ಅನ್ನೋದು ಇರ್ತದೆ. ಹಾರ್ಡ್ ಡಿಸ್ಕ್ ಹೆಂಗಿರ್ತದಪ್ಪ ಅಂದ್ರೆ 500 GB ಆಗಿರ್ಬೋದು ಅಥವಾ 1000 GB ಆಗಿರ್ಬೋದು, 5000 GB ಆಗಿರ್ಬೋದು. ಈ ತರ ಜಾಸ್ತಿ ಜಾಸ್ತಿ ನೀವು ಯಾವ ತರ ತಗೋತೀರಿ ಆ ತರ ಹಾರ್ಡ್ ಡಿಸ್ಕ್ ಗಳು ಇವಾಗ ಅವೈಲೇಬಲ್ ಇದಾವೆ. ಅಂದ್ರೆ ಈ ನಿರ್ದಿಷ್ಟವಾದ ಒಂದು GB ಕೂಡ ನಮ್ಗೆ ಇದ್ರೊಳಗೆ ಕೊಟ್ಟಿದ್ದಾರೆ. ಇಂತಿಷ್ಟೇ ನಾವು ಇದ್ರೊಳಗೆ ತುಂಬಬಹುದು ಮತ್ತೆ ಕೆಲಸ ಮಾಡಬಹುದು. ಓಕೆ, ಮತ್ತೆ ಇದು ಹೆಂಗ್ ಕೆಲಸ ಮಾಡ್ತು ಅನ್ನೋದು ಕೂಡ ಗೊತ್ತಾಯ್ತು. ಇವಾಗ ನಾವು ಯಾವ ತರ ಕೆಲಸ ಮಾಡ್ತೀವಿ, ಇಲ್ಲೊಂದು ಡಿಸೈನ್ ಮಾಡಿ ತೋರಿಸ್ತೀನಿ. ಒಂದು ಹುಡುಗ ಮತ್ತೆ ಒಂದು ಹುಡುಗಿನ ಡಿಸೈನ್ ಮಾಡ್ತೀನಿ. ಓಕೆ, ಸ್ವಲ್ಪ ಚೆನ್ನಾಗಿ ತೆಗಿಯೋಣಪ್ಪ, ನಿಮಗೂ ಸ್ವಲ್ಪ ಚಂದ ಕಾಣಿಸ್ಬೇಕಲ್ಲ. ಇಲ್ಲೊಂದು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ, ಸ್ವಲ್ಪ ದೊಡ್ಡ ತೆಲಿ ಮಾಡ್ತೀನಿ. ಓಕೆ, ಎರಡು ಕಣ್ಣು ಮತ್ತೆ ಒಂದು ಬಾಯಿ, ನೆಕ್ಸ್ಟ್ ಇಲ್ಲಿ ಕಿವಿ ಇರ್ತದೆ. ಓಕೆ, ಇದೊಂದ್ರೂ ಕೂಡ ತೆಲಿ, ನಿಮ್ಗೆ ಗೊತ್ತೇ ಅದ, ಹೌದಿಲ್ಲ, ತೆಲಿ ಇರ್ತದೆ. ನೆಕ್ಸ್ಟ್ ಕೆಳಗಡೆ ಕೈ ಕಾಲು ಇರ್ತಾವ, ಹೌದಾ, ಇದು ಒಂದಾಯ್ತು. ನೆಕ್ಸ್ಟ್ ಇಲ್ಲಿ ಇನ್ನೊಬ್ನು, ಇದೇನಪ್ಪ ಅಂದ್ರೆ ಹುಡುಗಿ. ಓಕೆ, ಹುಡುಗಿ ಆಗಿದೆಯಾ ಕಾಣಿಸ್ತದಲ್ಲ, ಅಲ್ಲ ಮ್ಯಾಲೊಂದು ಟಿಕ್ಲಿ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಇದಕ್ಕೂ ಕೂಡ ಏನ್ ಮಾಡೋಣ, ಒಂದು ಕಾಲು ಒಂದೇ ಕೈ ಮಾಡ್ಬಿಡೋಣ. ಇಲ್ಲಿ ಗೊತ್ತಾಯ್ತು ಈ ತರ ಕೆಲಸ ಆಯ್ತು. ಈಗ ನೋಡಿ ನಾವು ಇಲ್ಲಿ ಯಾವ ತರ ಎಕ್ಸ್ಪ್ಲೇನ್ ಆಗುತ್ತೆ ಅಂದ್ರೆ, ಕಂಪ್ಯೂಟರ್ಗೆ ಮತ್ತೆ ನಮ್ಗಿರುವಂತ ವ್ಯತ್ಯಾಸ, ನಾವು ಹೆಂಗ ನಾವು ಕೂಡ ಕಂಪ್ಯೂಟರ್ ಇದ್ದಂಗೆ ಗೊತ್ತಾಗ್ತದೆ. ನಾವು ಕೂಡ ಕಂಪ್ಯೂಟರ್ ಇದ್ದಂಗೆ ಕೆಲಸ ಮಾಡ್ತೀವಿ. ಹೆಂಗ ಕೆಲಸ ಮಾಡ್ತೀವಿ ಅಂದ್ರೆ, ಇಲ್ಲಿ ನೋಡಿ, ಸಪೋಸ್ ನಾವು ಯಾರಿಗಾದ್ರೂ ಜೊತೆ ಮಾತಾಡ್ಬೇಕಾಗಿತ್ತು ಅಂದ್ರೆ, ಇವ್ರ ಲ್ಯಾಂಗ್ವೇಜ್ ಇವರು ಅಮೆರಿಕದವರು ಅಥವಾ ಬೇರೆ ಬೇರೆ ದೇಶದವರು ಅದರ ತಿಳ್ಕೊರಿ, ಇವ್ರಿಗೆ ಇಂಗ್ಲಿಷ್ ಬರ್ತದೆ, ನಿಮ್ಗೆ ಕನ್ನಡ ಬರ್ತದೆ. ಹಾಗೆ ಕಂಪ್ಯೂಟರ್ಗೂ ಕೂಡ ಒಂದು ನಾಲೆಜ್ ಇರುತ್ತೆ, ಒಂದು ಲ್ಯಾಂಗ್ವೇಜ್ ಇರ್ತದೆ. ಕಂಪ್ಯೂಟರ್ ಕೂಡ ಏನಿರ್ತದೆ, ಒಂದು ಲ್ಯಾಂಗ್ವೇಜ್ ಇರ್ತದೆ. ಅಂದ್ರೆ ಪ್ರೋಗ್ರಾಮ್ಗಳನ್ನ ರೆಡಿ ಮಾಡಬೇಕಾಗಿತ್ತು ಅಂದ್ರೆ, ಗೇಮ್ಸ್ಗಳನ್ನ ರೆಡಿ ಮಾಡಬೇಕಾಗಿತ್ತು ಅಂದ್ರೆ, ಕಂಪ್ಯೂಟರ್ ಒಳಗಡೆ ಲಾಜಿಕ್ ಆಗಿ ಒಂದು ಪ್ರೋಗ್ರಾಮ್ ಅನ್ನ ನೀವು ರೆಡಿ ಮಾಡಬೇಕಾಗಿತ್ತು, ವೆಬ್ಸೈಟ್ ಅನ್ನ ರೆಡಿ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಕಂಪ್ಯೂಟರ್ ಲ್ಯಾಂಗ್ವೇಜ್ ನಮ್ಗೆ ಬರಬೇಕು. ಕಂಪ್ಯೂಟರ್ ಲ್ಯಾಂಗ್ವೇಜ್ ಬರ್ತಿತ್ತು ಅಂದ್ರೆ ನಾವು ಏನ್ ಮಾಡ್ಬೋದು, ಕಂಪ್ಯೂಟರ್ ಒಳಗಡೆ ನಮ್ಗೆ ಯಾವ ತರ ಬೇಕು ಆ ತರ ಆಪ್ಸ್ಗಳನ್ನ ರೆಡಿ ಮಾಡ್ಕೋಬಹುದು, ಗೇಮ್ಸ್ಗಳನ್ನ ರೆಡಿ ಮಾಡಬಹುದು, ಮತ್ತೆ 3D ಅನಿಮೇಷನ್ ಫಿಲ್ಮ್ಗಳನ್ನು ಕೂಡ ನೀವು ಮೇಕಿಂಗ್ ಅನ್ನ ಮಾಡಬಹುದು, ಇದ್ರೊಳಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಗೊತ್ತಿತ್ತು ಅಂದ್ರೆ. ಹಾಗೆ ಈ ಮನುಷ್ಯನ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಿತ್ತು ಅಂದ್ರೆ ಏನ್ ಮಾಡ್ಬೋದು, ಇವನ್ ಏನ್ ಮಾಡ್ತಾನೆ, ಇವನ್ ಜೊತೆ ಮಾತಾಡ್ಬೋದು, ಈಕಿನ ಜೊತೆ ಸಂಸಾರ ಕೂಡ ಮಾಡಬಹುದು, ಮದುವೆ ಮಾಡ್ಕೊಂಡು. ಬಟ್ ಈಕಿನ ಲ್ಯಾಂಗ್ವೇಜ್ ಇವನಿಗೆ ಬರುದಿಲ್ಲ ಅಂದ್ರೆ ಮಾಡೋದೇನಪ್ಪ, ಈಕಿ ಊಟಕ್ಕೆ ಬಾ ಅಂದ್ರೆ ಇವ ಏನ್ ಮಾಡ್ತಾನೆ, ಸಂಡಾಸ್ ಹೋಗ್ಬಿಡ್ತಾನೆ. ಅವಾಗ ಏನ್ ಮಾಡೋದ, ಹಂಗಾಗ್ಬಿಡ್ತದೆ. ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ನಮ್ಗೆ ಗೊತ್ತಿತ್ತು ಅಂದ್ರೆ ನಾವು ಅದ್ರ ಜೊತೆ ಕೆಲಸ ಮಾಡಬಹುದು. ಇಲ್ಲ ಸರ್ ನನ್ಗೆ ಇಂಗ್ಲಿಷ್ ಬರುತ್ತೆ ಅಂದ್ರೆ ಇರ್ತಕ್ಕಂತ ಪ್ರೋಗ್ರಾಮ್ ಒಳಗಡೆ ಇರ್ತಕ್ಕಂತ ಏನ್ ಇರ್ತಾವಲ್ಲ ಇದ್ರೊಳಗೆ ಪ್ರೋಗ್ರಾಮ್ಗಳು, ಅದ್ರ ಜೊತೆ ನಾವು ಏನ್ ಮಾಡ್ಬೋದು, ಕೆಲಸಗಳು ಮಾಡ್ಬೋದು, ಎಡಿಟ್ ಮಾಡ್ಬೋದು, ಮತ್ತೆ ಕಂಪ್ಯೂಟರ್ನ ಕಲಿಬಹುದು. ಇಂಗ್ಲಿಷ್ ಇತ್ತು ಅಂದ್ರೆ ತಿಳಿತಾ ಇದೆಯಾ, ಸಪೋಸ್ ಈಗ ನೋಡಿ ಇವ್ರದ್ದು ಇಂಗ್ಲಿಷ್ ಭಾಷೆ ಅಂತ, ಇವನು ಕೂಡ ಇಂಗ್ಲಿಷ್ ಬರ್ತದೆ, ಕನ್ನಡನೇ ತಗೊಳ್ಳೋಣ, ಇಬ್ರು ಕನ್ನಡದವರೇ ಅದಾರ. ಇವ್ರು ಏನ್ ಮಾಡ್ತಾನೆ, ಎಲ್ಲಿ ಹೋಗಕತ್ತೆ ಬುಲ್ಬುಲ್ ಅಂತ ಕೇಳ್ತಾನೆ. ಯಾರು ಇವನ್ ಕೇಳ್ತಾನೆ, ಎಲ್ಲಿಂದ ಕೇಳ್ತಾನೆ, ಬಾಯಿ ಮುಖಾಂತರ ಕೇಳ್ತಾನೆ. ಬಾಯಿ ಮುಖಾಂತರ ಸಂದೇಶ ಬರ್ತಾ ಇದೆ. ಎಲ್ಲಿ ಹೋಗ್ತದೆ ಬಾಯಿಲಿಂದ ಬತ್ತು ಅಂದ್ರೆ, ಇಕ್ಕಿಗೂ ಎರಡು ಕಿವಿ ಕೊಟ್ಟಿರ್ತಾನೆ ದೇವರೇ. ಎಲ್ಲಿ ಹೋಗ್ತದೆ ಬಾಯಿಲಿಂದ ಕಳಿಸಿದ್ ಬಾಯಾಗೆ ಸೇರ್ತದೆ, ನಾಕಿ ಅವ ಒದರಿದ್ದು ಹೆಂಗ್ ಬರ್ತದೆ ಬಾಯಿ ಮುಖಾಂತರ. ಅದು ಒಂದು ಲ್ಯಾಂಗ್ವೇಜ್ ಮುಖಾಂತರ ಹೇಳ್ತಿದ್ದಾನೆ. ಯಾವ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಮುಖಾಂತರ ಹೇಳ್ತಾ ಇರೋ ಸಂದೇಶನ ಅವಳು ಕಿವಿಗೆ ಹೋಗ್ತಾ ಇದೆ. ಅಹೋ ಬುಲ್ಬುಲ್ ಎಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳ್ತಿದ್ದಾನೆ. ಅವಳು ಕಿವಿಗೆ ಹೋಗುತ್ತೆ. ಅವಾಗ ಅವಳು ವಿಚಾರ ಮಾಡ್ತಾಳೆ, ಕಿವಿ ಏನ್ ಮಾಡ್ತದೆ ತಾನೇ ಆನ್ಸರ್ ಮಾಡಲ್ಲ, ಕಿವಿ ಏನ್ ಮಾಡ್ತದೆ ತಗೊಂಡು ವಾಪಸ್ ಎಲ್ಲಿ ಕಳಿಸ್ತಾನೆ, ಮೆಮೊರಿ ಕಳಿಸ್ತಾನೆ. ಎಲ್ಲಿ ನಮ್ಮ ಮೆಮೊರಿ. ಈ ಮೆಮೊರಿ ಹೆಂಗಿರ್ತದೆ ಅಂದ್ರೆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದು. ನೀವು ಇದಕ್ಕೆ ಅನ್ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಇದೆ, ಬ್ರಿಲಿಯಂಟ್ ಅನ್ಲಿಮಿಟೆಡ್. ನೀವು ಎಷ್ಟೇ ಕೋಟಿಗಟ್ಟಲೆ ಶಬ್ದಗಳನ್ನ ಸಂಗ್ರಹಣೆ ಮಾಡ್ರಿ, ಹುಟ್ಟಿಲಿಂದ ಸಾಯೋವರೆಗೂ ಎಲ್ಲರ ಮೆಮೊರಿ ನಾನು ತುಂಬ್ಯಾದ ಅಂತೇಳಿ ಎಲ್ಲರ ಮೆಸೇಜ್ ಬರ್ತದೆ ನಿಮ್ಗೆ.
ಬಂದಿರ್ತದೆ ಬಂದಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ಬೇಕಪ್ಪ ಯಾರಿಗಾದ್ರೂ ನನ್ನ ಮೆಮೊರಿ ಪುಲ್ ಆಗ್ಯದ್ರಿ ಸರ್ ಡಿಲೀಟ್ ಮಾಡ್ಬೇಕಾಗ್ಯದ ಫಾರ್ಮೆಟ್ ಆಗ್ಯದ ಮಾಡ್ಬೇಕಾಗ್ಯದ ಬಂದದೇನು ಬರೋದಿಲ್ಲ ಬಟ್ ಕಂಪ್ಯೂಟರ್ಗೆ ಅದು ಬರ್ತದ ಮೆಮೊರಿ ಫುಲ್ ಆಗಿದೆ ಅಂದ್ರೆ ಅದು ಮೆಮೊರಿ ಫುಲ್ ಆಗಿದೆ ಅಂತ ಬರ್ತದ ನಿಮ್ ಫೋನ್ ಒಳಗೂ ಕೂಡ ನೀವು ನೋಡಿರ್ತೀರಿ ಮೆಮೊರಿ ಫುಲ್ ಆಯ್ತು ಅಂದ್ರೆ ಏನಾದ್ರೂ ಡಿಲೀಟ್ ಮಾಡಪ್ಪ ಒಳಗಡೆ ಸೇರ್ತಾ ಇಲ್ಲ ಅಂತ ಹೇಳ್ಕೊಡತ್ತೆ ಹಾಗೆ ಬಟ್ ನಮ್ಮ ಮೆದುಳಿಗೆ ಆತರ ನಮ್ಮ ಏನ್ ಬ್ರೈನ್ ಕೆಪಾಸಿಟಿ ಇದೆಯಲ್ಲ ಅನ್ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಹೊಂದಿರತಕ್ಕಂತ ನಾವು ಮನುಷ್ಯರು ಹಾಗಿರೋದ್ರಿಂದ ದಯವಿಟ್ಟು ಪ್ರತಿಯೊಂದು ಸಂದೇಶಗಳನ್ನ ಸೇವ್ ಮಾಡುವಂತಹ ಕೆಲಸಗಳನ್ನ ನೀವು ಮಾಡಬೇಕು ವಿತ್ ಬ್ರೈನ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ನೀವು ನೋಡಬಹುದು ಯಾವುದನ್ನ ನಮಗೆ ಒಳ್ಳೇದಿದೆಯೋ ಅದನ್ನ ಒಟ್ಟ ನಮ್ಗೆ ಏನ್ ಮಾಡ್ತದೆ ನಮ್ಮ ಬ್ರೈನ್ ಎಸ್ಕೇಪ್ಟೇಷನ್ ಮಾಡ್ಕೊಳ್ಳೋದಿಲ್ಲ ನಮ್ಗೆ ಯಾವ್ದು ಬೇಕಾಗಿದೆಯಲ್ಲ ಅದನ್ನ ಒಟ್ಟ ಎಕ್ಸ್ಕೆಪ್ಟೇಷನ್ ಅದು ಮಾಡ್ಕೊಳ್ಳೋದಿಲ್ಲ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳೋದಿಲ್ಲ ಯಾವುದು ನಮ್ಗೆ ಬೇಡ ಆಗಿದೆ ಎಲ್ಲರೂ ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ತದೆ ನೀವು ಹೋಗೋ ಟೈಮಿಗೆ ಕಾರ್ ಆಕ್ಸಿಡೆಂಟ್ ಆಗಿ ಏನೋ ಒಂದು ಆಗಿರ್ತದ ಅದು ನೋಡಿರ್ತೀರಿ ವರ್ಷಾನುಗಟ್ಟಲೆ ಏನ್ ಮಾಡ್ತಿರ್ತೀರಿ ಅದ್ರ ನೆನಪ ನಿಮ್ಮ ಫ್ರೆಂಡ್ ಮುಂದೆ ಹೇಳ್ತಿರ್ತೀರಿ ಏ ಇದೇ ಜಾಗಕ್ಕೆ ಏನಾಗಿತ್ತು ಒಂದು ಕಾರ್ ಆಕ್ಸಿಡೆಂಟ್ ಆಗಿ ತೋ ಮರೆ ಅಂತೇಳಿ ನೋಡು ಎಂತ ಮೈಂಡ್ ನಮ್ದು ಇಲ್ಲಿ ಒಳ್ಳೇದನ್ನ ಏನೋ ಒಂದು ಓದಿರ್ತೀರಿ ಅಥವಾ ಏನೋ ಒಂದು ಸಂದೇಶಗಳನ್ನ ನೋಡಿರ್ತೀರಿ ಯಾವುದೋ ಒಂದು ಶೈಕ್ಷಣಿಕವಾದಂತಹ ವಿಡಿಯೋ ನೋಡಿರ್ತೀರಿ ಅದು ಯಾವುದೂ ನೆನಪಿರಲ್ಲ ಅದ್ರೊಳಗಿಂದ ಏನೂ ನೆನಪಿರಲ್ಲ ಬಟ್ ಯಾವುದೋ ಒಂದು ಪಿಕ್ಚರ್ ನೋಡ್ಬರ್ತೀರಿ ನೀವು ಇಲ್ಲಿ ಯಾವುದೋ ಒಂದು ಟಾಕೀಸಿಗೆ ಹೋಗಿ ಪಿಕ್ಚರ್ ನೋಡ್ಬರ್ತೀರಿ ಆ ಪಿಕ್ಚರ್ ಒಳಗೆ ಏನ್ ಡೈಲಾಗ್ ಹೊಡೆದ್ರು ಏನ್ ಮಾತಾಡಿದ್ರು ಹುಡುಗಿ ಹೆಂಗ್ ಮಾಡಿದ್ರು ಹುಡುಗ ಹೆಂಗ್ ಮಾಡ್ದ ಅನ್ನೋದು ಪೂರ್ತಿ ಪರ್ಫೆಕ್ಟ್ ಆಗಿ ನಮ್ಮ ದೋಸ್ತರ ಮುಂದೆ ಹೇಳ್ಬಿಡ್ತೀವಿ ನಾವು ಯಾಕಂದ್ರೆ ನಮಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ಅನ್ನ ನಮ್ಮ ಮೈಂಡ್ ಸೇವ್ ಮಾಡ್ಕೊಳ್ಳೋದಿಲ್ಲ ಯಾವ್ದು ಬೇಡ ಆಗಿದೆಯಲ್ಲ ಅದನ್ನ ಮಾತ್ರ ಸೇವ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತದೆ ನಮ್ಮ ಮೈಂಡ್ ಹಾಗಿರೋದ್ರಿಂದ ದಯವಿಟ್ಟು ನಮಗೆ ಯಾವ್ದನ್ನ ಬೇಕಿದೆಯಲ್ಲ ಅದನ್ನ ಸೇವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ ಬಟ್ ಅದನ್ನ ಸ್ವಲ್ಪ ಇಂಟ್ರೆಸ್ಟ್ ಆಗಿ ನೋಡಬೇಕು ನೀವು ಫಿಲ್ಮ್ಗೆ ಹೋಗಿ ನೋಡುವಂತ ಒಂದು ಸನ್ನಿವೇಶ ಮತ್ತೆ ಆ ಹುರುಪೆ ಬೇರೆ ಇರ್ತದೆ ಒಂದು ಎಜುಕೇಶನ್ ವಿಡಿಯೋ ನೋಡುವಂತ ಒಂದು ಹುರುಪೆ ಬೇರೆ ಆಗಿರ್ತದೆ ಗೊತ್ತಾಗ್ತದೆ ಎರಡಕ್ಕೂ ವ್ಯತ್ಯಾಸ ಇರುತ್ತೆ ಮತ್ತೆ ಇದೇನು ಆಕ್ಸಿಡೆಂಟ್ ಆಗಿರೋ ಒಂದು ಇಮೇಜ್ ನಿಮಗೆ ಹೆಂಗ್ ನೆನಪಿರ್ತದೆ ಅಂದ್ರೆ ಅದು ಆಕ್ಸಿಡೆಂಟ್ ಆಗಿ ಒಂದು ವಿಕೃತ ಆಕಾರ ಒಳಗೆ ನಿಮ್ ಬ್ರೈನಿಗೆ ಕಂಡು ಬಿಡ್ತದೆ ಅಂದ್ರೆ ನಿಮ್ ಕಣ್ಣಿಗೆ ಕ್ಯಾಪ್ಚರ್ ಆಗ್ಬಿಡುತ್ತೆ ಆ ಕಣ್ಣು ಏನ್ ಮಾಡ್ತದೆ ಆ ಕಾಪಿ ಮಾಡ್ಕೊಂಡು ಸೇವ್ ಮಾಡ್ಕೊಂಡ್ಬಿಡ್ತದೆ ಈ ಜಾಗಕ್ಕೆ ಈ ತರ ಕಾರ್ ಆಕ್ಸಿಡೆಂಟ್ ಆಗಿತ್ತು ಅಂತೇಳಿ ಮನ್ಯಾಗ ಬಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ ಗೊತ್ತಾಗ್ತದೆ ಈ ತರ ಅನುಜ್ಗಾಗಿತ್ತು ಮುಂದಿನ ಶೋ ಏನ್ ಮುಂದಿನ ಶೋ ಏನು ಕಾಣಿಸ್ತಾ ಇರ್ಲಿಲ್ಲ ಗಾಡಿದು ಅಂತೇಳಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ ದಯವಿಟ್ಟು ನಮ್ ಬ್ರೈನ್ ಬಹಳ ಡೇಂಜರ್ ಅದ ಅಷ್ಟೇ ಒಳ್ಳೇದು ಕೂಡ ಅದ ಸ್ವಲ್ಪ ಒಳ್ಳೇದನ್ನೇ ಸೇವ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಪಡಬೇಕು ಯಾರೋ ಒಂದು ರೋಡ್ ಮೇಲೆ ಒಂದು ಚಂದಾಗಿ ಹುಡುಗಿ ಹೊಂಟಿತ್ತಂದ್ರೆ ಏನ್ ಮಾಡ್ತೀವಿ ಏ ಭಾರಿ ಚಂದದಳು ದೋಸ್ತ ಆ ಓಣ್ಯಾಗ ಭಾರಿ ಚಂದದಳು ಅಂತ ಹೇಳ್ತಿರ್ತೀವಿ ಅದೇ ಆ ಓಣ್ಯಾಗ ಭಾರಿ ಚಂದ ಮಾಸ್ತರ್ ಇದೇ ಪಾಠ ಕಲಿಸ್ತಾನ ಅನ್ನೋದು ಯಾರಿಗೆ ನೆನಪಿರಲ್ಲ ಯಾವ್ರ ನೋಡಿನ್ ಬಿಡುವ ಅಂತ ಹೇಳ್ಬಿಡ್ತೀವಿ ಹಾಗಿರೋದ್ರಿಂದ ಬ್ರೈನ್ ಇಸ್ ವೆರಿ ಡಿಫಿಕಲ್ಟ್ ಮತ್ತೆ ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತೆ ದಯವಿಟ್ಟು ಅದನ್ನ ಒಳ್ಳೇದನ್ನ ಕೆಲಸ ಮಾಡ್ಬೇಕು ಓಕೆ ಇವಾಗ ಕಂಪ್ಯೂಟರ್ಗೆ ಹೋಗೋಣ ಹೆಂಗ ಇವನು ಹೇಳುವಂತ ಸಂದೇಶ ಎಲ್ಲಿ ಹೋಗ್ತಿತ್ತು ಕಿವಿಗೆ ಹೋಗ್ತಿತ್ತು ಅಂದ್ರೆ ಇಲ್ಲಿ ನೋಡು ನಾನು ಇಲ್ಲಿ ಕೀಬೋರ್ಡ್ ಒಳಗೆ ಕೊಡುವಂತ ಸಂದೇಶ ಎಲ್ಲಿ ಹೋಗ್ತಿತ್ತು ಸಿಪಿಯು ಹೋಗ್ತಿತ್ತು ಇಲ್ಲಿ ನೋಡ ಎರಡು ಸೇಮ್ ಅದಾವ ಎಲ್ಲಿ ಹೋಗ್ತಿತ್ತು ಸಿಪಿಯು ಹೋಗ್ತಿತ್ತು ಅಂದ್ರೆ ಇದು ಬಾಯಿ ಇದ್ದಂಗ ಇದು ಔಟ್ಪುಟ್ ಇದು ಇನ್ಪುಟ್ ಇದು ಒಳಗೆ ತಗೋತಾ ಇದೆ ನಮ್ದು ಎರಡು ಆಗ್ತದೆ ಒಳಗ್ನು ತಗೋತದ ಜಾಸ್ತಿ ಆಯ್ತು ಅಂದ್ರೆ ಹೊರಗ್ನು ಆಗ್ಬಿಡ್ತದೆ ಇದು ಬಾಯಿ ಓಕೆ ಊಟ ಮಾಡ್ಬೇಕಾದ್ರೆ ಒಳಗೆ ತಗೋತೀವಿ ಇನ್ಪುಟ್ ಔಟ್ಪುಟ್ ಎರಡು ಇದು ಇನ್ಪುಟ್ ಆಗುತ್ತೆ ಮತ್ತೆ ಔಟ್ಪುಟ್ ಆಗುತ್ತೆ ಜಾಸ್ತಿ ಆಯ್ತು ಅಂದ್ರೆ ಹೊರಗ್ ಹೊಡೆದ್ ಬಿಡ್ತೀವಿ ಗೊತ್ತಾಗ್ತದೆ ಹಾಗಿರೋದ್ರಿಂದ ಅನ್ಲಿಮಿಟೆಡ್ ಲಿಮಿಟೆಡ್ ಆಗಿ ತಗೋತಾ ಇರಬೇಕು ಔಟ್ಪುಟ್ ಮಾಡಬಾರ್ದು ಬಾಯಿ ಮುಖಾಂತರ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಇಲ್ಲಿಂದ ಬಂದಿರೋ ಸಂದೇಶನ ಕಿವಿಗೆ ಹೋಗಿ ಕಿವಿ ಏನ್ ಮಾಡ್ತದ ಬಿರಿಯಾನಿ ಕೇಳಿಸ್ತದ ಕಳಿಸ್ಕಿದ ಕೂಡಲೇ ಹುಡುಗಿ ವಿಚಾರ ಮಾಡ್ತಾಳ ಎಲ್ಲಿ ಹೊಂಟಿಯೇ ಬುಲ್ಬುಲ್ ಅಂತ ಕೇಳಕತ್ತಾನಲ್ಲಿ ಇವನಿಗೆ ಕರೆ ಹೇಳ ಸುಳ್ಳೇಳ ಕರೆ ಹೇಳ ಸುಳ್ಳೇಳ ಯಾವ್ದು ಹೇಳ್ತಾರಪ್ಪ ನೀವು ಕೇಳಿದ ಕೂಡಲೇ ಕಮೆಂಟ್ ಮಾಡ್ಬೇಕಾ ಕೇಳಿರ್ತೀರಿ ನೀವು ಓಕೆ ಇವಳೇನಂತ ನಾನು ಹೋಗ್ತಾ ಇದ್ದೀನಿ ಸರ್ ನಾನು ಹೊರಗಿನ ದೇಶಕ್ಕೆ ಹೋಗ್ತಾ ಇದ್ದೀನಿ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವಳು ಬಾಯಿಲಿಂದ ವಾಪಸ್ ಮತ್ತೆ ಆನ್ಸರ್ ಅಂದ್ರೆ ಇಲ್ಲಿ ಬ್ರೈನ್ ಕೆಲಸ ಮಾಡಿ ಹೇಳ್ತದೆ ಅದಕ್ಕೆ ಬ್ರೈನ್ ಕೆಲಸ ಮಾಡಿ ಡಿಸೈಡ್ ಮಾಡ್ಕೊಂಡು ವಾಪಸ್ ಎಲ್ಲಿ ಕಳಿಸ್ತಾನ ಬಾಯಿಗೆ ಕಳಿಸ್ತಾನ ಅವಾಗ ಏನ್ ಮಾಡ್ತದೆ ಅದು ಆ ಆನ್ಸರ್ ಏನ್ ಮಾಡ್ತದೆ ಸೀದಾ ಮತ್ತೆ ಇವನ್ ಕಿವಿಗೆ ಹೋಗುತ್ತೆ ಇವನ್ ಕಿವಿನೇ ಇಟ್ಕೊಳ್ಳೋದಿಲ್ಲ ವಾಪಸ್ ಇವನ್ ಕಿವಿ ಏನ್ ಮಾಡ್ತಾನ ಇವನ್ ಬ್ರೈನಿಗೆ ಕಳಿಸ್ಕೊಡ್ತಾನ ಅವಾಗ ಇದೇನ್ ಮಾಡತ್ತೆ ಹೌದಾ ನೀನ್ ಬೇರೆ ಕಡೆ ಹೋಗ್ತಾ ಇದೀಯಾ ಅಂತೇಳಿ ಇವನು ಒಪ್ಕೊಂಡ್ಬಿಡ್ತಾನೆ ನಾವು ಕೂಡ ಕಂಪ್ಯೂಟರ್ ತರಾನೇ ಕೆಲಸ ಮಾಡ್ತೀವಿ ಕಂಪ್ಯೂಟರ್ ನಮ್ ತರಾನೇ ಕೆಲಸ ಮಾಡುತ್ತೆ ನಮಗೂ ಕೂಡ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಕೂಡ ದೇವರು ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ ಹಾಗಿರೋದ್ರಿಂದ ದಯವಿಟ್ಟು ಅದಕ್ಕೆ ಚೆಂದಾಗಿ ಉಪಯೋಗಿಸ್ಕೊಂಡ್ಬಿಡ್ರಿ ಗೊತ್ತಾಗಿದೆಯಾ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಇಲ್ಲಿಂದ ಏನ್ ಹಾಕ್ತಿರಲ್ಲ ಅದು ರಾ ಮಟೀರಿಯಲ್ ಇದೇನ್ ಕೆಲಸ ಮಾಡಿಕೊಡುತ್ತಲ್ಲ ಅದು ಏನ್ ಕೆಲಸ ಪ್ರೊಸೀಜರ್ ಪ್ರೊಸೀಜರ್ ಆದ್ಮೇಲೆ ಇಲ್ಲಿ ಬರುವಂತದ್ದು ಔಟ್ಪುಟ್ ಅಂತ ನಾವು ನೋಡ್ತೀವಿ ತಿಳಿತಾ ಗೊತ್ತಾಗಿದೆಯಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಚೆನ್ನಾಗಿದೆಯಲ್ಲ ಲೈಕ್ ಮಾಡ್ಬೇಕು ಹಾಗೆ ಕಮೆಂಟ್ಸ್ ಕೂಡ ಮಾಡ್ಬೇಕು ಗೊತ್ತಾಗಿತ್ತು ಅಂದ್ರೆ ತಿಳಿಯಕತ್ತದೆ ನೋಡೋಣ ಮುಂದಿನ ನೋಡೋಣ ಈ ವಿಡಿಯೋದೊಳಗೆ ಗೊತ್ತಾಯ್ತಲ್ಲ ಯಾವ ತರ ಕೆಲಸ ಮಾಡುತ್ತೆ ದ ಆಕ್ಟಿವಿಟಿ ಡಾಟಾ ಪ್ರೊಸೆಸಿಂಗ್ ಕಾಲ್ಡ್ ಆಸ್ ಕಂಪ್ಯೂಟರ್ ಡಾಟಾ ಪ್ರೊಸೆಸಿಂಗ್ ಅಂತ ಕರಿತೀವಿ ಡಾಟಾ ಈಸ್ ಎ ರಾ ಮಟೀರಿಯಲ್ ಇಲ್ಲೇ ನಾವು ಡಾಟಾ ಕೊಡ್ತಾ ಇದೀವಲ್ಲ ಇಲ್ಲಿಂದ ಏನು ದತ್ತಾಂಶಗಳು ಹೋಗುತ್ತಲ್ಲ ಈ ವೈರ್ ಮುಖಾಂತರ ಅದು ರಾ ಮಟೀರಿಯಲ್ ಇರುತ್ತೆ ಇದರಲ್ಲಿ ಹೋಗಿ ಇದರ ಒಳಗೆ ರೆಡಿ ಆದ್ಮೇಲೆ ವಾಪಸ್ ಬರ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಕಂಪ್ಯೂಟರ್ ಇನ್ಫಾರ್ಮೇಶನ್ ಅಂತ ಕರಿತೀವಿ ಇನ್ನೊಂದು ನಿಮ್ಗೆ ಈಸಿ ಆಗಿರ್ತಕ್ಕಂಥ ಇನ್ನೊಂದು ಮೆಥಡ್ ಅನ್ನ ಹೇಳ್ಕೊಡ್ತೀನಿ ಬಹಳ ಚೆಂದಾಗಿ ಬೇಗನೆ ತಿಳ್ಕೊಂಡ್ಬಿಡ್ತೀರಿ ಓಕೆ ಈಗ ಮನುಷ್ಯರದಾಯ್ತು ಎಲ್ಲ ಗೊತ್ತಾಗಿದೆ ಇನ್ನೊಂದು ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ಅದ್ರೊಳಗೆ ಪೂರ್ತಿಯಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ನೀವು ಯಾವ ತರ ಕೆಲಸ ಮಾಡ್ಬೋದು ಅನ್ನೋದು ಕೂಡ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ ಸಪೋಸ್ ನೀವು ಹಿಟ್ ಬಿಸಾಕೋಗಿದ್ದೀರಿ ಹಿಟ್ಟಿನ ಗಿರಣಿಗೆ ಹಿಟ್ ಬಿಸೋ ಗಿರಣಿ ಜ್ವಾಳ
ಕಂಪ್ಯೂಟರ್ ಸೇಮ್ ಕೆಲಸ ಮಾಡ್ತದೆ ಅದನ್ನು ನಾನು ಡಿಸೈನ್ ಮಾಡಿ ತೋರಿಸ್ತೀನಿ ಗಿರಣಿ ಹೆಂಗೆ ಇರ್ತದಪ್ಪ ಅಂತೇಳಿ ಓಕೆ ಈ ಥರ ಇರ್ತದೆ ಓಕೆ ಗಿರಣಿ ಬತ್ ಇದರ ಹಿಟ್ ಬೀಳುವಂಥದ್ದು ಏನು ಮಾಡ್ತದೆ ಇಲ್ಲಿಂದ ಒಂದು ಹಿಟ್ ಬೀಳುವಂಥ ಒಂದು ಮಷಿನ್ ಇರ್ತದೆ ಕೆಳಗಡೆ ಏನಿರ್ತದೆ ಇಲ್ಲೊಂದು ಇಂಜನ್ ಇರುತ್ತೆ ಇಲ್ಲಿಂದ ಒಂದು ಬೆಲ್ಟ್ ಹಾಕಿ ಇಲ್ಲೊಂದು ಇಂಜನ್ ರೆಡಿ ಮಾಡಿ ಈ ಬೆಲ್ಟ್ ಮುಖಾಂತರ ತಿರುಗ್ತಾ ಇರುತ್ತೆ ಇಲ್ಲಿ ಒಳಗಡೆ ಏನು ಮಾಡ್ತಾರೆ ಎರಡು ಕಲ್ಲುಗಳನ್ನು ಜೋಡಿ ಮಾಡಿರ್ತೀವಿ ಹೌದಾ ಎರಡು ಕಲ್ಲು ಇರ್ತಾವೆ ನೆಕ್ಸ್ಟ್ ಇದರೊಳಗನ್ನು ಹಾಕ್ತೀವಿ ಇಲ್ಲಿ ಕೆಳಗಡೆ ಪುಟ್ಟಿ ಚೀಲ ಗಿಲ್ಲ ತೊಗೊಂಡು ಹೋಗಿರ್ತೀವಿ ಅದನ್ನು ಇಟ್ಟಿರ್ತೀವಿ ಈಗ ನೋಡಿ ಇದರ ಒಳಗೇನು ಹಾಕ್ತಾ ಇದ್ದೀರಲ್ಲ ಅದು ಡಾಟ್ ರಾ ಮಟೀರಿಯಲ್ ಅದು ಹೌದಿಲ್ಲ ಜೋಳ ಹಾಕ್ತಾ ಇದ್ದೀವಿ ನಾವು ರಾ ಮಟೀರಿಯಲ್ ಅದೇನು ಆಗ್ತಾ ಇದೆ ಒಳಗಡೆ ಹೋಗ್ತಾ ಇದೆ ಎಲ್ಲಿ ಕಂಪ್ಯೂಟರ್ ಒಳಗಡೆ ಸಿ ಪಿ ಯು ಒಳಗೆ ಸಿ ಪಿ ಯು ಇದ್ದಂಗಿದು ಡಬ್ಬೆ ಅಂದರೆ ಸಿ ಪಿ ಯು ಇದು ಕೀಬೋರ್ಡ್ ಇದ್ದಂಗಿದು ಗೊತ್ತಾಗಿದೆಯಾ ಇದು ಕೀಬೋರ್ಡ್ ಇದ್ದಂಗೆ ಓಕೆ ಕೀಬೋರ್ಡ್ ಇದ್ದಂಗಿದು ಹಾಂ ಇದು ಕೀಬೋರ್ಡ್ ಇದ್ದಂಗ ಇದರ ಒಳಗೆ ಹೋಗ್ತಾ ಇರೋ ದತ್ತಾಂಶನ ಇಲ್ಲಿ ಪ್ರೊಸೀಜರ್ ಆಗುತ್ತೆ ಆ ಜೋಳ ನೀವೇನು ರಾ ಮಟೀರಿಯಲ್ ಹಾಕಿದ್ದೀರಲ್ಲ ಅದಕ್ಕೆ ಪೂರ್ತಿ ಸಣ್ಣಗೆ ಹಿಟ್ ರೆಡಿ ಮಾಡ್ತದೆ ಹಿಟ್ ರೆಡಿ ಮಾಡಿದ ಕೂಡಲೇ ಒಳಗೆ ಇಟ್ಕೊಳ್ಳೋದಿಲ್ಲ ಅದು ಏನು ಮಾಡ್ತದೆ ವಾಪಸ್ ಆ ರೆಡಿ ಆಗಿರ್ತಕ್ಕಂಥ ಹಿಟ್ ಏನಾಗ್ತದೆ ನಮ್ಗೆ ಈ ಕೊಳವಿ ಮುಖಾಂತರ ಬಂದು ನಾವೇನು ಮಾಡ್ತೀವಿ ಅದಕ್ಕೆ ಮುಟ್ಟಿ ನೋಡ್ತೀವಿ ಸಣ್ಣ ಇದೆಯೋ ದಪ್ಪಿದೆಯೋ ಆನ್ಸರ್ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತೇಳಿ ಕಂಪ್ಯೂಟರ್ ಮುಖಾಂತರ ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಚೆಕ್ ಮಾಡ್ತೀವಿ ಇಲ್ಲಿಂದ ಹಾಕಿರೋ ಸಂದೇಶ ಸಿ ಪಿಗೆ ಹೋಗುತ್ತೆ ಅದೇ ಥರ ಇಲ್ಲಿ ಹಾಕಿರೋ ಸಂದೇಶ ಮಷಿನಿಗೆ ಹೋಗುತ್ತೆ ಇಲ್ಲೂ ಕೂಡ ಸಿ ಪಿ ಯು ಇದ್ದಂಗೆ ಇದನ್ನು ಕೂಡ ಏನು ಮಾಡ್ತದೆ ಕಂಪ್ಯೂಟರ್ ತರನೇ ಕೆಲಸ ಮಾಡ್ತದೆ ಇದು ಇನ್ಪುಟ್ ಆಯಿತು ಇದು ಪ್ರೊಸೆಸರ್ ಆಯಿತು ನೆಕ್ಸ್ಟ್ ಕೆಳಗಡೆ ಬರುವಂಥದ್ದು ಔಟ್ಪುಟ್ ಅಂತ ನಾವು ನೋಡ್ತೀವಿ ಇದು ಔಟ್ಪುಟ್ ಆಯಿತು ನೆಕ್ಸ್ಟ್ ಇದು ಏನಾಗ್ತಿದೆ ಇನ್ಪುಟ್ ಆಗ್ತಾ ಇಲ್ಲಿ ಪ್ರೊಸೀಜರ್ ಆಗ್ತಾ ಇದೆ ಪ್ರೊಸೀಜರ್ ಅಂತ ಆಗ್ತಾ ಇದೆ ಗೊತ್ತಾಗ್ತಿದೆ ಇದು ಪ್ರೊಸೀಜರ್ ಆಗ್ತಾ ಇದೆ ಇದು ಇನ್ಪುಟ್ ಹಾಕಿದ್ದೀವಿ ಪ್ರೊಸೀಜರ್ ಆಗಿದ್ಮೇಲೆ ಔಟ್ಪುಟ್ ನಮಗೆ ಬರ್ತಾ ಇದೆ ಇದನ್ನು ಕೂಡ ಹಿಟ್ಟಿನ ಗಿರಣಿನೂ ಕೂಡ ಮೂರು ಥರ ಕೆಲಸ ಮಾಡುತ್ತೆ ನಾವು ಕೂಡ ಮೂರು ಥರ ಕೆಲಸ ಮಾಡ್ತೀವಿ ಫಸ್ಟ್ ಬಾಯಿಂದ ಹೇಳ್ತೀವಿ ಕಿವಿಯಿಂದ ಕೇಳ್ತೀವಿ ಬ್ರೈನ್ಲಿಂದ ಆನ್ಸರ್ ಬ್ರೈನ್ಲಿಂದ ಸರ್ಚ್ ಮಾಡಿ ಮತ್ತೆ ಆನ್ಸರ್ನ ನಾವು ಕೊಡ್ತೀವಿ ಗೊತ್ತಾಗಿದೆಯಾ ಇದನ್ನು ಕೂಡ ಹಿಟ್ಟಿನ ಗಿರಣಿನೂ ಕೂಡ ಸೇಮ್ ಕಂಪ್ಯೂಟರ್ ಥರನೇ ಕೆಲಸ ಮಾಡ್ತದೆ ತಮ್ಗಳ ತಿಳಿಯಕತ್ತದ ಹೆಂಗಂತೇಳಿ ತಿಳಿತಾರ ಇಲ್ಲೇ ನೋಡ್ತಿದ್ದಂಗೆ ಗೊತ್ತಾಗ್ತಿದೆಯಲ್ಲ ನೆಕ್ಸ್ಟ್ ಮುಂದೆ ನೋಡೋಣ ಅಂತ ಕ್ಯಾರೆಕ್ಟರ್ಸ್ ಆಫ್ ದ ಕಂಪ್ಯೂಟರ್ ಅಂತ ಬರುತ್ತೆ ಕ್ಯಾರೆಕ್ಟರ್ಸ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ದ ಗುಣಲಕ್ಷಣಗಳು ಯಾವ್ದ್ಯಾವ ಥರ ಇದ್ದಾವೆ ಕಂಪ್ಯೂಟರ್ ಗುಣಲಕ್ಷಣ ಅಂದರೆ ಕಂಪ್ಯೂಟರಲ್ಲಿ ಇರ್ತಕ್ಕಂಥ ಸ್ವಭಾವ ಮತ್ತು ಗುಣಲಕ್ಷಣದ ಹೆಂಗೆ ಕೆಲಸ ಮಾಡ್ತದೆ ಅದಕ್ಕೆ ಯಾವ ಥರ ಕೆಲಸ ಮಾಡ್ತದೆ ನಮಗೂ ಮತ್ತು ಅದಕ್ಕೂ ಇರುವಂಥ ವ್ಯತ್ಯಾಸಗಳೇನು ನಾವು ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಮುಂದಿನ ಕ್ಲಾಸ್ ಒಳಗಡೆ ಈ ಕ್ಯಾರೆಕ್ಟರ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ನಾನು ಮಾಡುವಂಥ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಬೇಕಾಗ್ತು ಅಂದ್ರೆ ಏನು ಮಾಡಬೇಕು ಆಗ್ಲಿಂದ ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲೇ ವಿಡಿಯೋ ಕೆಳಗೆ ಇರೋ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕನ್ ಗಂಟಿ ಬರುತ್ತೆ ಅದಕ್ಕೂ ಕ್ಲಿಕ್ ಮಾಡಿದ್ರಂದ್ರೆ ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಪುಕ್ಷಟಿ ಕಂಪ್ಯೂಟರ್ನ ಕಲಿಯುವಂಥ ಅವಕಾಶ ನಿಮ್ಗೆ ಸಿಗುತ್ತೆ ಕಂಪ್ಯೂಟರ್ ಕಲಿತಾರಿ ಮುಂದೆ ನೋಡೋಣ ಥೇರಿ ಮುಗಿದ್ಕೊಳ್ಳೆ ಇದೇನು ಥೇರಿ ಇದೆಯಲ್ಲ ಇನ್ನೂ ಎರಡು ಮೂರು ಕ್ಲಾಸ್ ಆಗ್ಬೋದು ಈ ಥೇರಿ ಮುಗಿತಿದ್ದಾಗ ಪ್ರಾಕ್ಟಿಕಲ್ನ ತಗೋತಾ ಇದ್ದೀನಿ ಯಾವ ಥರ ಸ್ಟಾರ್ಟ್ ಮಾಡೋದು ಮುಂದೆ ಕಂಪ್ಯೂಟರ್ ಒಳಗೆ ಹೆಂಗೆ ಹೋಗಿ ಏನೇನು ಕೆಲಸ ಮಾಡ್ಬೋದು ಯಾವ್ಯಾವ ಸಾಫ್ಟ್ವೇರ್ಗಳನ್ನು ನಾವು ಯೂಸ್ ಮಾಡ್ಬೋದು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು ಮುಂದಿನ ಕ್ಲಾಸ್ ಒಳಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಅಂತ ದಯವಿಟ್ಟು ಪ್ರತಿಯೊಂದು ವಿಡಿಯೋಸನ್ನು ಇದೇ ಥರ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನ ವಿಡಿಯೋಗಳಿಗಾಗಿ ವೇಟ್ ಮಾಡ್ತಾ ಇರಿ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡ್ತಾ ಕಂಪ್ಯೂಟರ್ನ ಕಲಿತಾ ಇರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ